ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬಾದಾಮ್ ಪುರಿ ಮತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಬಾದಾಮ್ ಪುರಿ ಮಾಡ್ಕೊಳ್ವ. ಇದಕ್ಕೆ ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ, ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ವ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬಾ ಈಸಿಯಾಗಿದೆ, ಇದು ಬೇಗನೆ ಆಗೋಗ್ತದೆ. ನೋಡಿ, ಎಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಗಟ್ಟಿ ಬೇಡ, ತುಂಬ ಮೃದುನೂ ಬೇಡ. ನೋಡಿ, ಪೂರಿ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಗಟ್ಟಿಯಾಗಿ ಲಟ್ಟಿಸ್ಕೋಬಾರ್ದು, ಮೆತ್ತಗೆ ಲಟ್ಟಿಸ್ಕೋಬೇಕು. ಹೀಗೆ ಪದರ ಇರಬೇಕು ನೋಡಿ ಇದರಲ್ಲಿ. ಎಲ್ಲದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಆಯಿಲ್ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ. ಆಯಿಲ್ ಬಿಸಿಯಾಗ್ತಾ ಬಂದಿದೆ ನೋಡಿ. ಗ್ಯಾಸನ್ನು ಮೀಡಿಯಮ್ಮಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಬೇಯಬೇಕಿದು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ. ಹಬ್ಬಕ್ಕೆಲ್ಲ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಈಸಿಯಾಗಿರುತ್ತೆ. ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ಇಷ್ಟಾದರೆ ಸಾಕು ನೋಡಿ, ಇಷ್ಟಾದರೆ ಸಾಕು ನೋಡಿ. ಇದನ್ನು ಇವಾಗ ತೆಗೆದಿಟ್ಕೊಳ್ಳುವ. ಇದು ತಣ್ಣಗಾದ್ಮೇಲೆ ಇದನ್ನು ಪಾಕಕ್ಕೆ ಹಾಕೋಬೇಕು, ಬಿಸಿ ಬಿಸಿ ಹಾಕೋಬಾರ್ದು. ನೋಡಿ, ಇವಾಗ ಎರಡನ್ನು ಫ್ರೈ ಮಾಡ್ಕೋತಾ ಇದ್ದೇನೆ. ಗ್ಯಾಸ್ ಮೀಡಿಯಮಲ್ಲೇ ಇರಲಿ. ಇದೇ ಥರ ಎಲ್ಲದನ್ನು ಫ್ರೈ ಮಾಡ್ಕೋತೀನಿ. ನೋಡಿ, ಇದಕ್ಕೆ ಪಾಕ ರೆಡಿ ಮಾಡ್ಕೋತಾ ಇದ್ದೇನೆ. ಇದಕ್ಕೆ ತುಂಬ ಗಟ್ಟಿ ಪಾಕ ಬೇಕಂತ ಇಲ್ಲ. ನೋಡಿ, ಪಾಕ ರೆಡಿಯಾಗಿದೆ. ಪಾಕ ಬಿಸಿ ಇರಬೇಕು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಪಾಕ ಸ್ವಲ್ಪ ಬಿಸಿಯಾಗಿರಬೇಕು, ತುಂಬ ಹೊತ್ತು ಇಡಬೇಕಂತ ಇಲ್ಲ. ಹಾಕ್ಕೊಂಡು ಸೀದ ತೆಗಿಬೋದು ಇದನ್ನು. ಈ ಥರ ಮಾಡಿಕೊಂಡು ತೆಗೆದುಬಿಡಿ, ಅದರಲ್ಲಿ ಇಡಬೇಕಂತ ಇಲ್ಲ.
ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ಕೋತಾ ಇದ್ದೇನೆ. ಎಮ್ ಟಿ ಆರ್ ಅವ್ರದ್ದು ಗುಲಾಬ್ ಜಾಮೂನ್ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು. ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಇವಾಗ ಆಯಿಲಿಗೆ ಬಿಡುವ, ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಬಿಡ್ತಾ ಇದ್ದೇನೆ ಇವಾಗ. ಗ್ಯಾಸನ್ನು ಮೀಡಿಯಮ್ಮಾಗಿ ಇಟ್ಕೊಳ್ಳಿ, ಬೇಗ ಸೀದೋಗ್ತದೆ ಇದು. ಆ ಕಡೆ ಈ ಕಡೆ ಮಾಡ್ಕೋತಾ ಇರಿ ಈ ಥರ. ಈ ಥರ ಮಾಡ್ಕೋತಾ ಇರಿ. ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ. ಇವಾಗ ಇದನ್ನು ತೆಗೆದ್ಬಿಡುವ, ತೆಗೆದ್ಬಿಟ್ಕೊಂಡು ಇದನ್ನು ಪಾಕಕ್ಕೆ ಹಾಕೊಲ್ವ. ಅದಕ್ಕೆ ಪಾಕ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇದರ ಮೇಲೆ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ನೋಡಿ. ಒಣ ಕೊಬ್ಬರಿ ಇಲ್ಲದಿದ್ದರೆ ತೆಂಗಿನಕಾಯಿ ತುರಿನ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದರ ಮೇಲೆ ಹಾಕಿಬಿಡಿ. ಓಕೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.